ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣದ ಭವಾನಿ ರಸ್ತೆಯ ಗಂಗಾಮತ ಬೆಸ್ತರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ರಕ್ತನಿಧಿ ಕೇಂದ್ರ ಮೆಗ್ಗಾನ್ ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಇವರ ಆಶ್ರಯದಲ್ಲಿ 155ನೇ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡಲಾಯಿತು. ನಿವೃತ್ತ ಎಸ್ಐ ಕೆ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು. ಗಂಗಾ ಮತಸ್ಥ ಜಿಲ್ಲಾಧ್ಯಕ್ಷ ಕೆಎಂ ಧನಂಜಯ್, ಡಾಕ್ಟರ್ ನಿಖಿಲ್ ಹಾಗೂ ಸಿಬ್ಬಂದಿಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಕೆ ಕೃಷ್ಣಮೂರ್ತಿ, ಕಾಂಗ್ರೆಸ್ ಮುಖಂಡರಾದ ಜಿ ನಟರಾಜ್, ತಿಪ್ಪೇಶ್ ಮಡಿವಾಳ್, ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ, ಪಿಎಸಿಎಸ್ನ ಅಧ್ಯಕ್ಷ ಬಿ ರಂಗಸ್ವಾಮಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಪಿಎಸಿಎಸ್ ಅಧ್ಯಕ್ಷ ಬಿ ರಂಗಸ್ವಾಮಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಶಿಬಿರವನ್ನು ಉದ್ಘಾಟಿಸಿದರು. ಆ ಹೆಜ್ಜೆ ಹಿಂದೆ ಬೀಳಬಾರದು ಯಾವತ್ತು ಕೂಡ. ಹಾಗಾಗಿ ಏನು ನಮ್ಮ ಅವಧಿನಲ್ಲಿ ಈ ಗಂಗಾ ಮತಸ್ಥ ಸಮಾಜಕ್ಕೆ ಅಂತಲ್ಲ ಇತರೆ ಎಲ್ಲ ಸಮಾಜಕ್ಕೂ ಕೂಡ ನಾವು ಜಾಗವನ್ನ ಕೊಟ್ಟಿರೋದು ಉಂಟು. ಎಲ್ಲ ಸಣ್ಣ ಸಣ್ಣ ಸಮಾಜಗಳು, ಯಾಕೆಂದ್ರೆ ಈಗ ಏನ್ ದೇವ್ರ ಮನೆಯಲ್ಲಿ ಪಾಪ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಯಾಕೆ ಅಂದ್ರೆ ಆ ಜಾಗದ ಅವಕಾಶ ಇಲ್ಲದ ಕಾರಣ. ಹಾಗಾಗಿ ಜಾಗ ಕೊಟ್ಟಿದೀವಿ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ ಸರ್ಕಾರ ಸಣ್ಣ ಸಣ್ಣ ಸಮುದಾಯವನ್ನ ಮೇಲೆತ್ತಲಿಕ್ಕೆ ಆ ಸಮುದಾಯ ಭವನಕ್ಕೆ ದುಡ್ಡು ಕೊಡುವಂತ ವಿಚಾರಗಳು ಇವತ್ತು ಗ್ರಾಮೀಣ ಮಟ್ಟದಾಗೆ ಎಷ್ಟೊತ್ತಿದೆ ಮತ್ತು ನಮ್ದು ಪಟ್ಟಣ ಪಂಚಾಯತ್ ಆಗಿರೋದ್ರಿಂದ ಹೆಚ್ಚಿನ ಗ್ರಾಂಟ್ ಕೊಡುವಂತ ಅವಕಾಶಗಳು ಸಾಕಷ್ಟು ಇದಾವೆ. ನಾನು ಮೊನ್ನೆ ಕೂಡ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತ ನಮ್ಮ ಶಾಸಕರು ಕೇಳಿದಂತ ಸಂದರ್ಭದಲ್ಲಿ ಅವರು ಸೋಮವಾರ, ಮಂಗಳವಾರ ಮತ್ತು ಬುಧವಾರ ಕಾರ್ಯನಿಮಿತ್ತ ಶುಕ್ರವಾರದವರೆಗೂ ಬೆಂಗಳೂರಿನಾಗ ಇರುವಂತ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ರು. ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ನಮ್ಮ ಹತ್ರ ಹೇಳಿದ್ರು ಕೂಡ. ನಾವು ಹೇಳಿ ಏನ್ ಶಾಸಕರು ಇದ್ದಾರೆ ಅವ್ರ ಹತ್ರನ ಈ ಗಂಗಾ ಮತಸ್ಥ ಏನು ಟ್ರಸ್ಟ್ ಇದೆ ಆ ಟ್ರಸ್ಟ್ ಮೂಲಕ ಅವರು ಕೂಡ ಮುಂದಿನ ದಿನಗಳಲ್ಲಿ ಏನ್ ರಕ್ತದಾನ ಶಿಬಿರ ಅಂತ ಮುಂದೆ ಮಾಡ್ತಾ ಇದ್ರೆ ಅಲ್ಲಿ ಫೌಂಡೇಶನ್ ಕುದ್ಲಿ ಪೂಜೆ ಮಾಡಿಸ್ಕೊಂಡು ಸಮುದಾಯ ಭವನವನ್ನ ಕಟ್ಟಿ ಅಲ್ಲಿ ಮಾಡುವಂತ ಕೆಲಸ ಆಗ್ಲಿ ಅಂತ ನಾನು ಆ ದೇವರು ಗಂಗಾಂಬಿಕೆ ಮತ್ತು ಅಂಬಿಗರ ಚೌಡೆ ಅವ್ರನ್ನ ಬೇಡ್ತಾ ಆ ಶಕ್ತಿಯನ್ನ ಆ ಜನಾಂಗಕ್ಕೆ ತುಂಬಲಿ. ನಿನ್ನ ಮುಂದಿನ ಸಣ್ಣ ಸಮಾಜ ದೊಡ್ಡದಾಗಿ ದಿನಗಳಲ್ಲಿ ಸಹಿತ ಇದೇ ರೀತಿ ಶಿಬಿರಗಳನ್ನ ಏರ್ಪಡಿಸ್ಲಿ, ಸಮಾಜಮುಖಿ ಕೆಲಸಗಳಲ್ಲಿ ಎಲ್ಲರೂ ಭಾಗಿಯಾಗಿ ಆ ದೇವರ ಕೃಪೆಗೆ ಪಾತ್ರರಾಗಲು ಕೇಳ್ಕೊಳ್ತೀನಿ. ಅದೇ ರೀತಿ ಈ ಗಂಗಾ ಮತ ಬೆಸ್ತರ ಟ್ರಸ್ಟ್ ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿದೆ. ಮುಂದೆ ಆ ಸಮಾಜದಲ್ಲಿ ಯಾರು ಕೆಳಮಟ್ಟದಲ್ಲಿರ್ತಾರೆ, ವಿದ್ಯಾಭ್ಯಾಸದಲ್ಲಿ ಕೆಳಮಟ್ಟದಲ್ಲಿರ್ತಾರೆ, ಅಂತರ್ನ ಮೇಲೆತ್ತುವ ಮುಖಾಂತರ ಸಮಾಜಮುಖಿ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಿಂದ ಮುಂದೆ ಬರಕ್ ಸಾಧ್ಯ. ಅಂದ್ರೆ ಮುಖ್ಯವಾಗಿ ಇವತ್ತು ಇವ್ರು ಹೇಳ್ದಂಗೆ ಗಂಗಾ ಮತ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಇವತ್ತು ಪ್ರಥಮವಾಗಿ ಒಂದು ರಕ್ತದಾನದ ಒಂದು ಶಿಬಿರವನ್ನ ಇವತ್ತು ಮಾಡ್ತಿದ್ದಾರೆ. ಇವತ್ತು ಬಹಳಷ್ಟು ಹೆಮ್ಮೆ ವಿಚಾರ ಮತ್ತೆ ಸಂತೋಷ ವಿಚಾರ. ಅದೇ ರೀತಿ ಇದಕ್ಕೆ ಮುಖ್ಯ ಕಾರಣವಾದಂತ ನಮ್ಮ ಈ ಒಂದು ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರು. ಅವರು ನಾವು ಇಬ್ರು ಇಲ್ಲಿ ಒಂದೇ ಕ್ಲಾಸಿಂದಲೂ ಕೂಡ ಇಬ್ರು ಒಂದೇ ಜೊತೆಯಲ್ಲಿ ಇಬ್ರು ಜೊತೆಯಲ್ಲಿ ಓದ್ತಕ್ಕಂಥ ಕ್ಲಾಸ್ಮೇಟ್ ಅವರು. ಇವತ್ತು ಅವರು ನಿವೃತ್ತಿಯಾಗಿ ಇವತ್ತು ಬಂದು ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಅವರಿಗೆ ದೇವರು ಕೊಡಲಿ, ಸಮಾಜಕ್ಕೂ ಕೂಡ ಹೆಚ್ಚಿಗೆ ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ನಾನು ಕೂಡ ಹಾರೈಸ್ತೀನಿ. ಅದೇ ರೀತಿ ಈ ಒಂದು ರಕ್ತದಾನ ಶಿಬಿರ ಎಲ್ಲದನ್ನು ಕಂಡಿದ್ದಾರೆ. ಇವತ್ತು ಪ್ರಪಂಚದಲ್ಲಿ ಏನಾದ್ರು ಮಾಡ್ಬೋದು ವೈಜ್ಞಾನಿಕವಾಗಿ ಎಲ್ಲದನ್ನು ಕೂಡ ಕಂಡುಹಿಡಿದ್ದಾರೆ. ಆದರೆ ಇವತ್ತು ಆ ರಕ್ತವನ್ನ ತಯಾರು ಮಾಡ್ತಕ್ಕಂಥದ್ದು, ರಕ್ತವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ಇವತ್ತು ಯಾವ ಪ್ರತಿಯೊಂದು ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಕೂಡ ಇವತ್ತು ಅದನ್ನ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಅದೇನಿದ್ರು ಕೂಡ ಜನಗಳಿಗೆ ಮಾತ್ರ ಕೊಡ್ಬೇಕಷ್ಟೇ ರಕ್ತವನ್ನ. ಯಾಕೆಂದ್ರೆ ಇವತ್ತು ನಾವು ಬಹಳಷ್ಟುಗಳನ್ನ ನೋಡ್ತಿದ್ವಿ ಇವತ್ತು ಅನಾಹುತಗಳಾಗ್ತಿರೋದನ್ನ ಎಲ್ಲರೂ ಕೂಡ. ಇವ ರಸ್ತೆಯಲ್ಲಿ ಹೋಗ್ತಾ ಬೈಕ್ ಆಕ್ಸಿಡೆಂಟ್ ಇಲ್ದಿರ್ಬೋದು, ಪ್ರತಿಯೊಂದು ಇರ್ಬೋದು ಆಕ್ಸಿಡೆಂಟ್ಗಳಲ್ಲಿ ಇವತ್ತು ರಕ್ತ ಹೋಗಿ ರಕ್ತ ಇಲ್ದೇ ರಕ್ತ ಹರಿದೋಗಿ ಸತ್ತೋಗಿರ್ತಕ್ಕಂಥ ಸಂಖ್ಯೆ ಇವತ್ತು ಬಹಳಷ್ಟಿದೆ. ಅಂತ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಬಹಳ ಇದೆ. ಆದ್ರಿಂದ ಇವತ್ತೇನು ರಕ್ತದಾನ ಶಿಬಿರವನ್ನು ಮಾಡಿದರೆ ಸುಮಾರು ಒಂದು 25-30 ಜನ ಕೊಡ್ತಾರೆ ಅಂತ ಮಾಡಿದ್ರು. ಅದೇ ಇವತ್ತು ಇಷ್ಟು ಜನ ಕೊಡ್ತಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಚ್ಚಿನದಾಗಿದೆ ಮತ್ತು ಹೆಮ್ಮೆ ಅಂತ ಕೂಡ ಅನಿಸುತ್ತೆ. ಯಾಕೆಂದ್ರೆ ಅವರೇ ವಾಲಂಟಿಯರಿಗೆ ಕೊಡೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನು ಇವತ್ತು ಸರ್ಕಾರ ಬಹಳಷ್ಟು ಪ್ರೋತ್ಸಾಹವನ್ನು ಕೂಡ ಇವತ್ತು ಮಾಡ್ತಿದೆ ಇಂಥ ಕಾರ್ಯಕ್ರಮಗಳಿಗೆ ವೈದ್ಯಕೀಯ ಇಲಾಖೆಯಿಂದ ಇಲ್ಲ ಪ್ರೋತ್ಸಾಹ. ಗಾಂಧಿ ಜಯಂತಿ ಏನಿದೆ ಇದರ ಪ್ರತಿ ವರ್ಷನೂ ಒಂದು ಯಾವ್ದಾರ ರೀತಿ ಈ ಕಾರ್ಯಕ್ರಮವನ್ನು ಈ ಸಮಾಜದವರು ಮುಂದಿನ ಅಮ್ಮಿಕೊಳ್ಳಿ. ಅದ್ರ ಜೊತೆಯಲ್ಲಿ ಈ ಸಮಾಜಕ್ಕೆ ಅಂದ್ರೆ ನಾವು ತಾಲೂಕು ಪಂಚಾಯತಿ ಆದಾಗ, ನಟರಾಜ್ ಜಿಲ್ಲಾ ಪಂಚಾಯತಿ ಆದಾಗ, ಪ್ರಕಾಶ್ ಅವರು ಪಟ್ಟಣ ಗ್ರಾಮ ಪಂಚಾಯತ್ ಇದ್ದಾಗ ಸಮಾಜಕ್ಕೊಂದು ಸಮುದಾಯ ಮಾಡ್ಲಿಕ್ಕೆ ಅಂತೇಳಿ ಇವರು ಸಮಾಜದವರು ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ನಮಗೆ ಒಂದು ಗೌರವಪೂರ್ವಕವಾಗಿ ಕೇಳ್ಕೊಂಡಿದ್ರು. ಆದ್ರೆ ಸಮಾಜಕ್ಕೆ ನಾವು ಜಾಗ ಕೊಟ್ಟೆ ಹೆಚ್ಚಿಗೆ ಒಂದು 8 ವರ್ಷ ಆಯ್ತು. ಆ ಜಾಗನ ಈಗ
ಪ್ರದೀಪ್ ಎಚ್ಇ ಎನ್ಕೆಎಸ್ಟಿ ಫೋರ್ ತರೀಕೆರೆ.